ಸೊ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ರು ಸ್ವಲ್ಪ ಜಾತಿವಾದ ಜಾಸ್ತಿ ಮಾಡ್ಬಿಟ್ರು ಅಂತ ಹೇಳ್ತಾರಪ್ಪ. ಎಷ್ಟು ಭಾಗ್ಯಗಳಿದ್ವು, ಪ್ರತಿಯೊಂದೂ ಎಲ್ಲಾನು ಅನುಭವಿಸಿದ್ರು. ಈ ಸರಿ ಎಲ್ಲಾನ ಇವರು ತೆಗೆದಿದ್ದಾರೆ. ಆ ಭಾಗ್ಯ ಕೊಟ್ಟು ರಾಜ್ಯನ ಸಾಲದಲ್ಲಿ ದುಡ್ಬಿಟ್ರಿ ಅಂತ ಬೈತಾರಪ್ಪ. ಕಾಂಗ್ರೆಸ್ ಪಕ್ಷದವ್ರು ಬಡವ್ರಿಗೆ ಒಳ್ಳೇದು ಮಾಡದೆ ತಪ್ಪ, ಅಚ್ಚುಕಟ್ಟಾಗಿ ಊಟ ಮಾಡಲಿ ಅಂತ ಹೇಳಿ ಅನ್ನಭಾಗ್ಯ ಕೊಟ್ಟಿದ್ದಾರೆ, ಅದು ತಪ್ಪ. ಈ ಸರ್ಕಾರ 5 ವರ್ಷದಿಂದ ಏನೂ ಮಾಡಿಲ್ಲ. 40% ಅಂತ ಯಾವ್ದಾದ್ರು ಒಂದು ಸುದ್ದಿ ಬಂದಿತ್ತ? ಏನ್ ಬಂದಿತ್ತು? ನಮ್ಮ 10% ಅಂತ ಮೋದಿ ಹೇಳಿದ್ರಲ್ಲ ಅವಾಗ, ಅದಕ್ಕೆ ನೀವು ಅವ್ರ 10 ಹೇಳಿದ್ರು ಅಂತ ನೀವು 40 ಹೇಳ್ತಿದ್ದೀರಾ? ಇಲ್ಲ ಇಲ್ಲ, 40 ತಗೋತಾ ಇರೋದುಂಟು, ಸುಮ್ಮನೆ ಹೇಳಲ್ವಲ್ಲ. ಸಿಎಂ ಯಾರು? ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಂತ ಆಗ್ಬೋದು ಸರ್. ಯಾಕಾಗ್ಬಾರ್ದು? ಕಾಂಗ್ರೆಸ್ ನಲ್ಲಿ ಒಬ್ಬೊಬ್ರಿಗೊಬ್ರು ಅವರೇ ಅವರೇ ಕಾಲ ಎಳ್ಕೋತಾರೆ, ಅದೆಲ್ಲ ಬಿಜೆಪಿ ಮತ್ತೆ ಮೀಡಿಯಾದವರು ತೋರಿಸ್ತಾ ಇರೋದು. ಜನ ನೋಡ್ತಾ ಇರೋದಿಲ್ಲ, ಸುಳ್ಳು ಆಗಾದ್ರೆ ಸುಳ್ಳು ಸುಳ್ಳು. ಇವರು ಸುಮ್ಮನೆ ತೋರಿಸ್ತಾ ಇರೋದು, ಬೆಂಕಿ ಇಲ್ದೆ ಹೊಗೆ ಆಡ್ತದಂಗಾರೆ. ಪುರುಷ ಪ್ರಧಾನ ರಾಜಕಾರಣದ ವ್ಯವಸ್ಥೆಯಲ್ಲಿ ಮಹಿಳೆಯ ಹೋರಾಟ ಲಾಂಗ್ ಟೈಮ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೋನಿಯಾ ಗಾಂಧಿ ಅವ್ರು ಮಾಡ್ತಾ ಇದಾರಲ್ಲ ಸರ್, ಇಂದಿರಾ ಗಾಂಧಿ ಅವ್ರು ಮಾಡಿದಾರಲ್ಲ, ಇದೆಲ್ಲ ಧೈರ್ಯ ಎಲ್ಲಿಂದ ಬಂತು ಅಂತ. ಧೈರ್ಯ ಎಲ್ಲಿಂದ ಬಂತು ಅಂದ್ರೆ, ನಾನೊಬ್ಳು ಕನ್ನಡದ ಹೆಣ್ಣು, ವೀರ ವನಿತೆಯರೆಲ್ಲ ಹುಟ್ಟಿ ಬೆಳೆದಿರುವಂತ ನಾಡಲ್ಲಿದ್ದೀನಿ, ನನಗೆ ಯಾಕೆ ಬರಬಾರ್ದು? ಮಂಡ್ಯದ ಹೆಣ್ಣು ನಾನು. ಹಂಗೆ ಆ ಭಾಗದಿಂದ ಒನಕೆ ಓಬವ್ವ, ಇತ್ತಲ ಕಡೆಯಿಂದ ಗೀತಾ ಶಿವರಾಮ ಏನೋ ಮಾಡ್ತೀವಿ ರಾಜಕೀಯ ಅಂತ. ಗೀತಾ ಶಿವರಾಮ್ ಅವ್ರ ಕ್ಷೇತ್ರಕ್ಕೆ ಬಂದಿರೋದಕ್ಕೆ ಬಿಜೆಪಿ ಮಾಜಿ ಶಾಸಕ ಮುನ್ರಾಜ್ ಒಳಗೆ ಖುಷಿ ಆಗ್ತದೆ. ಗೀತಾ ಶಿವರಾಮ್ ಅವರು JDS ಓಟ್ ಕಿತ್ಕೊಡ್ತಾರೆ ಕಾಂಗ್ರೆಸ್ಗೆ, ನಾನ್ ಗೆದ್ದು ಬಿಡ್ತೀನಿ ಅನ್ನೋದು ಬಿಜೆಪಿ ಅವ್ರ ಲೆಕ್ಕಾಚಾರ ಇದ್ದಂಗಿದೆ ಅಂತ ಚರ್ಚೆ ಆಗ್ತಿದೆ. ಹೌದಾ? ಅಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಾನು ಪ್ರಬಲವಾಗಿದ್ದೀನಿ, ಹಾಗಾಗಿ ನಾವು ಕಾಂಗ್ರೆಸ್ ಓಟ್ ನಾವು ತಗೋತೀವಿ. JDS ಅವರು ಹೋದ ಸರಿ ನಮ್ಮಿಂದ ಗೆದ್ದಿದ್ದಾರೆ, ಈ ಸರಿ ಅವ್ರಿಗೆ ಓಟ್ ಕಮ್ಮಿ ಆದ್ರೆ ಬಿಜೆಪಿ ಓಟ್ ಬಿಜೆಪಿ ತಗೊಂಡು ಅವ್ರು ಗೆಲ್ತಾರೆ ಅಂತ ಅವ್ರೊಂದು ಭ್ರಮೆಯಲ್ಲಿದ್ದಾರೆ ಅಷ್ಟೇ. ಅವ್ರೇನೋ ಭ್ರಮೆಯಲ್ಲಿದ್ದಾರೆ, ನೀವೇನು ಲೆಕ್ಕಾಚಾರದಲ್ಲಿದ್ದೀರಿ ಹಾಗಾದ್ರೆ? BL ಶಂಕರ್ ಅವ್ರಿಗಿದ್ದಾಗ 46,000 ಇದ್ದಿದ್ದು ಓಟು ಏಕದಮ್ 31,000 ಬಂತು ಅಂದ್ರೆ 15,000 ಓಟ್ ಎಲ್ಲೋಯ್ತು? ಮಂಜುನಾಥ್ಗೆ ಪ್ರತಿ ಗಲ್ ಗಲ್ಲಿ ಗೊತ್ತು, ರೋಡ್ ರೋಡ್ ಓಡಾಡ್ತಾರೆ, ಜನಗಳ ಜೊತೆ ಇದ್ದಾರೆ. ಮಂಜುನಾಥ್ ಮತ್ತೆ ಗೆಲ್ತಾರೆ ಅಂತ ಅಂದ್ಬಿಟ್ಟು JDS ನವರು ವಾದ. ನಾವು ಓಡಾಡ್ತೀವಲ್ಲ ಗಲ್ಲಿ ಗಲ್ಲಿ, ಜನಗಳ ಜೊತೆಗೆ ಇದ್ದೀವಲ್ಲ ನಾವು. ಒಂದ್ ರೋಡ್ ಇಲ್ಲ, ಒಂದ್ ಸರಿಯಾಗಿ ಒಂದ್ ಚರಂಡಿ ಇಲ್ಲ, ಒಂದ್ ಚರಂಡಿಗೆ 3-4 ಸರಿ ಬಿಲ್ ಮಾಡ್ಕೊಂಡಿರುವಂತ ಸಾಕ್ಷಿ ಇದೆ. ಹಂಗಾರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಏನು ಉದಾಹರಣೆ ಆಗಿಲ್ವಾ? ಹಾಗಾದ್ರೆ ದಾಸರಳ್ಳಿಗೆ ನೀವು ಬಂದಿದ್ದು ಏನ್ ಕಾರಣ, ಏನ್ ಲೆಕ್ಕಾಚಾರ? ನಾನ್ ಯಾಕೆ ನಿಲ್ಬಾರ್ದು? ಅತಿ ಹೆಚ್ಚು ಮಹಿಳೆಯರಿರುವಂತ ದಾಸರಳ್ಳಿ ಕ್ಷೇತ್ರ. ಕಾಂಗ್ರೆಸ್ಗೆ ಈ ಕ್ಷೇತ್ರ ದಕ್ಕಿದ್ದು ತೀರಾ ಕಡಿಮೆ. ದಾಸರಳ್ಳಿ ಒಂದ್ ಬಾರಿ ಕಾಂಗ್ರೆಸ್ ಗೆದ್ದಿಲ್ಲ. ಟಫ್ ಅನ್ಕೊಂಡ್ರೆ ಎಲ್ಲ ಟಫ್. ಯಾವ ಧೈರ್ಯ ಅಂತ? ನಾನ್ ಮಾಡ್ತೀನಿ, ನಾನ್ ಮಾಡಬಲ್ಲೆ, ನಾನ್ ಮಾಡೇ ಮಾಡ್ತೀನಿ ಅಂತ ಬಂದ್ ನಿಂತ್ಕೊಂಡ್ರೆ ಯಾವ್ದೂ ಟಫ್ ಇಲ್ಲ. ಈ ದಾಸರಳ್ಳಿ ಮೇಲೆ ನಿಮ್ಗೆ ಯಾಕೆ ನಂಬಿಕೆ ಜಾಸ್ತಿ ಅಂತ? ಯಾರೇ ನಿಂತರು ಕನಿಷ್ಠ ಪಕ್ಷ 45,000 ಓಟ್ ಬರಂತ ಒಂದು ಕ್ಷೇತ್ರ. ನಿಮ್ ತವ್ರ ಮನೆ ನಾಗಮಂಗಲದಲ್ಲಿ ಇರೋದು 2 ಲಕ್ಷ ಚಿಲ್ಲರೆ ಓಟು, ನಿಮ್ಮ ಗಂಡನ ಮನೆ ಚನ್ನಪಟ್ಟಣದಲ್ಲಿ ಇರೋದು 2 ಲಕ್ಷ ಚಿಲ್ಲರೆ ಓಟು, ನೀವು ಬಂದಿರೋದು 4 ಲಕ್ಷ ಚಿಲ್ಲರೆ ಓಟ್ ಇರೋ ದಾಸರಳ್ಳಿ ಕ್ಷೇತ್ರಕ್ಕೆ. 19 ವರ್ಷಕ್ಕೆ ನಾನು ಕೌನ್ಸಿಲರ್ ಆಗಿದ್ದವಳು, ನಗರಸಭಾ ಸದಸ್ಯ ಆದವಳು. ನಾನು ಮೊದಲಿಂದನೂ ಹೋರಾಟ ಮಾಡಿಕೊಂಡೇ ಬಂದಿರೋದ್ರಿಂದ ನನಗೆ ಯಾವುದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ಇಲ್ಲಿ ರಾಜಕಾರಣ ಮಾಡೋದು ಹುಡುಗಾಟ ಅನ್ಕೊಂಡಿದ್ದೀರಾ? 1,000 ಜನಕ್ಕೆ ಕೊಟ್ಟಿದ್ದೀನಿ ಕುಟ್ಕಿಟ್ಟು, ಹಾಗಾಗಿ ಮನೆ ಮನೆಗೂ ತಲುಪಿದ್ದೀನಿ ನಾನು. ಇದೆಲ್ಲ ಓಟ್ ಹಾಕ್ಲಿ ಅಂತ ಮಾಡಿದ್ರ? ಓಟ್ ಹಾಕ್ಲಿ ಅಂತಲ್ಲ, ಎಲೆಕ್ಷನ್ ನಿಲ್ಲೋದು ಅಂತಂದ್ರೆ ಅದೊಂದು ಸ್ಟ್ರಾಟಜಿ ಅಂತಾನೆ ಅನ್ಕೋಬಹುದು, ಇಲ್ಲ ನಾ ಬಡವ್ರಿಗೆ ಓಸ್ಕರ ಹೆಲ್ಪ್ ಮಾಡೋದಕ್ಕೆ ಅಂತಾನೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೋಬಹುದು. ಗೀತಾ ಶಿವರಾಮ್ ಬರೀ ರಾಜಕಾರಣದ ಉದ್ದೇಶ ಇಟ್ಕೊಂಡೇ ಬಂದಿದ್ದ ಯಾದಿಗಳಲ್ಲಿ, ಅದನ್ನ ಬಿಟ್ಟರೆ ಬೇರೆ ಮಾಡಿದೀರಾ ಅಂತ? ನಾನು ಏನಾದ್ರೂ ನನ್ನ ಕೈಯಿಂದ ಮಾಡ್ಬೇಕು, ನನ್ನ ಕ್ಷೇತ್ರ ನಂದು ಅಂತ ಒಂದು ಕ್ಷೇತ್ರ ಇರ್ಬೇಕು, ನನ್ನ ಕ್ಷೇತ್ರದ ನನ್ನ ಜನ ಇರ್ಬೇಕು, ನನ್ನ ಜನ ನಾನು ಉದ್ದಾರ ಮಾಡ್ಬೇಕು, ಆ ತರ ಒಂದು ಉದ್ದೇಶದಿಂದ ನಾನು ದಾಸರಳ್ಳಿಗೆ ಬಂದಿದ್ದೆ. ಬಹಳ ಆಶ್ಚರ್ಯ ಆಗೋದೇನು ಅಂದ್ರೆ, ನೀವು ಸಿದ್ದರಾಮಯ್ಯನವರ ಫಾಲೋವರು, ಡಿ ಕೆ ಶಿವಕುಮಾರ್ ನಿಮ್ಮ KPCC ಅಧ್ಯಕ್ಷರು, ಈಗ ನಿಮ್ KPCC ಅಧ್ಯಕ್ಷರು ಸಹ ಗೀತಾ ಶಿವರಾಮ್ ಅವರು ಓಕೆ ಅಂತಾರೆ, ಇದೆಂಗೆ ಕತೆ ಅಂತ? ನಮ್ಮ ಕೆಲಸ ನೋಡಿ, ನಾವು ಮಾಡ್ತಾ ಇರೋ ಪಕ್ಷ ಸಂಘಟನೆ ನೋಡಿ, ನಮ್ಮ ಅಧ್ಯಕ್ಷರು ಯಾವತ್ತೂ ಸಂಘಟನೆಯಿಂದ ಮುಂದೆ ಬಂದಿರೋಂಥವ್ರು, ಅವರಿಗೆ ಯಾರು ಸಂಘಟನೆ ಮಾಡ್ತಾರೆ, ಯಾರು ಅತಿ ಹೆಚ್ಚು ಕೆಲಸ ಮಾಡ್ತಾರೆ ಪಕ್ಷದಲ್ಲಿ, ಅವ್ರಿಗೆ ಭಾಳ ಪ್ರೀತಿ ಅವ್ರು ಕಂಡ್ರೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಏನ್ ಭರವಸೆ ಕೊಡ್ತೀರಿ ತಾವು? ದಾಸರಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರಿದ್ದಾರೆ, ಮತ್ತೆ ಇಲ್ಲಿ ಗಾರ್ಮೆಂಟ್ಸ್ಗೆ ಹೋಗುವಂತ ಮಹಿಳೆಯರು, ಅತಿ ಹೆಚ್ಚು ಕಾರ್ಮಿಕರು, ಈ ತರ ಎಲ್ಲ ಒಂದು 13,000-14,000 ಸಂಪಾದನೆ ಮಾಡುವಂತ ಒಂದು ಬಡ ಕುಟುಂಬದವರಿರೋದ್ರಿಂದ ಅವರಿಗೆಲ್ಲ ಏನಾದ್ರೂ ಒಂದು ನನ್ನ ಕೈಲಿ ಆದದ್ದು ಏನಾದ್ರು ಮಾಡೋಕ್ಕಾಗತ್ತಾ, ಅವರ ಅಭಿವೃದ್ಧಿಗೋಸ್ಕರ ಏನಾದ್ರು ನಾನು ಸ್ವಲ್ಪ ಇಲ್ಲಿ ದುಡಿಯೋಣ. ಗೀತಾ ಶಿವರಾಮ್ ಅವರು ಎಂಟ್ರಿ ಆದಾಗ ದಾಸರಳ್ಳಿ ಲೆಕ್ಕಾಚಾರ ಹೇಗಿತ್ತು, ಇವತ್ತು ಹೇಗಿದೆ? ಇಲ್ಲಿ ನಮ್ಮ ಕಾಂಗ್ರೆಸ್ ಅಲೆ ಇದೆ ಈ ಸರಿ.
ಬಿಜೆಪಿ ಏನೇನೆಲ್ಲ ಮಾಡಿದೆ ಜನಕ್ಕೆ ಅದೆಲ್ಲ ಜನ ನೋಡ್ತಾ ಇದ್ದಾರೆ. ದಾಸರಳ್ಳಿ ಬಗ್ಗೆ ಒಂದಷ್ಟು ನಿರೀಕ್ಷೆಗಳನ್ನ ನಿಮ್ಮ ಪಾರ್ಟಿ ಅವರು ಇಟ್ಕೊಂಡಿದ್ದಾರೆ. ನನಗೆ ಜಾಸ್ತಿ ಹೆಣ್ಮಕ್ಳು ನನ್ನ ಪರವಾಗಿ ನಿಂತಿದ್ದಾರೆ ದಾಸರಳ್ಳಿನಲ್ಲಿ. ಬಟ್ ಆದ್ರೆ ಗೀತಾ ಶಿವರಾಮ್ ಒಬ್ಬರೇ ಅಲ್ಲ ಇಲ್ಲಿ, ಇನ್ನು ರೇಸಲ್ ಅವರೇ ಸಾಲಾಗಿ ಟಿಕೆಟ್ ಆಕಾಂಕ್ಷಿಗಳು ಅಂತ ಹೇಳ್ತಾರೆ. ಇದಾವೆ ಸರ್, ಒಂದು ಕ್ಷೇತ್ರ ಅಂದಮೇಲೆ ದಾಸರಳ್ಳಿ ಒಂದೇ ಅಲ್ಲ, 224 ಕ್ಷೇತ್ರದಲ್ಲೂ ಸಾಲಾಗಿರ್ತಾರೆ ಆಕಾಂಕ್ಷಿಗಳು. ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರು ಟಿಕೆಟ್ ತಗೊಂಡ್ಬರ್ತಾರೆ ಅಷ್ಟೇ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಗೀತಾ ಶಿವರಾಮ್ ಅವ್ರ ಕೊಡುಗೆ ಏನು? ಈಗ ಒಂದು 2 ತಿಂಗಳಿಂದ ಮಳೆ ಆಯಿತು, ಆವಾಗ ಎಷ್ಟೋ ಮನೆಗಳಿಗೆ ನೀರು ನುಗ್ತು, ಪರಿಹಾರ ಕೊಡಿಸಿಲ್ಲ ಇವರು. ಗೌರ್ಮೆಂಟ್ ಪರಿಹಾರ ಕೊಟ್ಟರು, ನಮ್ಮ MLAಗಳಿಗೆ ಹೋಗಿ ಅಲ್ಲಿ ಹೋಗಿ ಪರಿಹಾರ ಕೊಡಿಸೋಂಥ ಒಂದು ಸೌಜನ್ಯ ಕೂಡ ಇಲ್ಲ, ಆ ಜನಗಳನ್ನ ಹೋಗಿ ನೋಡು ಕೂಡ ಇಲ್ಲ ಅವರು. ನಾನು ಹೋಗಿ ನಮ್ಮ BBMP ಆಫೀಸರ್ಸ್ನೆಲ್ಲ ಅಲ್ಲಿ ಕರೆಸಿ ಆ ಜಾಗಕ್ಕೆ ಅವ್ರಿಗೆ ಏನು ಸೌಕರ್ಯ ಬೇಕು, ಮನೆ ನೀರು ನುಗ್ಗಿತ್ತು ಸರಿ, ಅವ್ರಿಗೆ ಪರಿಹಾರ ಕೊಡಿಸೋದು ಒಂದು ಕಡೆ, ಇನ್ನೊಂದು ಕಡೆ ನೀರು ನುಗ್ಗದಂಗೆ ಏನು ಮಾಡಬೇಕು, ಡಿಸಿಲ್ಟಿಂಗ್ ರಾಜಕಾಲುವೆಗಳಿಂದ ನೀರು ನುಗ್ಗಿದಿತ್ತು, ಅಲ್ಲೆಲ್ಲ ಪೂರ್ತಿ ಡಿಸಿಲ್ಟಿಂಗ್ ಎಲ್ಲ ಮಾಡಿಸಿ ಇವಾಗ ಎಲ್ಲೂ ನೀರು ನುಗ್ತಾ ಇಲ್ಲ. ಹಾಗಾದ್ರೆ ನಿಮ್ಗೆ ಜನ ಅಧಿಕಾರ ಕೊಟ್ಟರೆ ಏನು ಮಾಡ್ತೀರಿ ದಾಸರಳ್ಳಿಗೆ? ಮಕ್ಕಳಿಗೋಸ್ಕರ ಒಂದು ತಾಯಿ ಮಗುದೊಂದು ಹೆರಿಗೆ ಹಾಸ್ಪಿಟ್ಲ್ ಒಂದು, ಮತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂತ, ಮತ್ತೆ ಕಾರ್ಮಿಕರಿಗೆ ಅವರಿಗೋಸ್ಕರ ಪ್ರತ್ಯೇಕವಾಗಿ ಏನಾದರೂ ಒಂದು ಮಾಡಬೇಕು. ಹೇಗಿದೆ ಮನೆಯವ್ರ ಸಪೋರ್ಟ್ ಏನು ಕತೆ? ಅವರೇ ನನ್ನ ಬೆನ್ನೆಲುಬು ಅಂತ ಹೇಳಬೇಕು. ನಾನು ಅವರಿಲ್ಲ ಅಂದರೆ ನಾನು ತಂದು ಹಾಕ್ತೀನಿ, ನೀನು ಮನೇಲಿ ಮಾಡ್ಕೊಂಡು ಕೂತಿರು ಅಂತಂದಿದ್ರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇನಿಯವು ನನಗೂ ಪದೇ ಪದೇ ಕಾಡೋದು ಯಾಕೆ ಅಂತಂದರೆ, ರಾಜಕಾರಣ ನಾವು ಅನ್ಕಂಡಂಗಿಲ್ಲ, ರಾಜಕಾರಣ ಮೊದಲಿನ ಥರ ಇಲ್ಲ, ಜನಗಳು ಸಹ ಮೊದಲಿನ ಥರ ಇಲ್ಲ, ಮತದಾರರ ಮನದಾಳ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ, ಹಿಂದಿನಿಂದಲೇ ಟರ್ನ್ ಆಗ್ಬಿಡುತ್ತೆ ಎಲೆಕ್ಷನ್ ಅಂತಾರೆ, ಆ ಟರ್ನ್ ಆಗ್ದಂಗೆ ಏನಾರು ಮಾಡ್ತೀರೇನು? ಏನೋ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಈ ಸಾಕಪ್ಪ ರಾಜಕೀಯ ಅಂತ ಎಂತೆಂಥವ್ರು ಬಿಟ್ಟು ಹೋಗಕ್ಕೆ ರೆಡಿ ಆಗ್ಬಿಟ್ಟವ್ರೆ, ಸಾಕಿ ಇವತ್ತಿನ ರಾಜಕಾರಣ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ನೀವು ಇಲ್ಲ ಆದಂಗಾಗಲಿ ರಾಜಕಾರಣ ಮಾಡ್ತೀನಿ, ನಾನು ಚುನಾವಣೆ ಫೇಸ್ ಮಾಡ್ತೀನಿ, ಚುನಾವಣೆ ಗೆಲ್ತೀನಿ, ಗೆದ್ರಿಂಗ್ ಹಿಂಗೆ ಮಾಡ್ತೀನಿ ಅಂತ ಪಟ್ಟಿ ಹಿಡ್ಕೊಂಡು ಕೂತಿದ್ದೀರಿ. ರಾಜಕಾರಣ ಅಂತಂದರೆ ಕೇವಲ ಗಂಡಸರೇ ಅತಿಯಾಗಿ ಹೆಚ್ಚಾಗಿ ರಾಜಕಾರಣದಲ್ಲಿರ್ತಕ್ಕಂಥದ್ದು, ಜೊತೆಗೆ ಮಹಿಳೆಯರು ರಾಜಕೀಯಕ್ಕೆ ಬಂದಿದ್ರೆ ಅವ್ರ ವಿರೋಧಿಗಳು ಮಹಿಳೆ ಆಗಿರ್ತಾರೆ. ರೇರ್ ಅಲ್ಲಿ ರೇರ್ ಪುರುಷ ರಾಜಕಾರಣಿ ವಿರುದ್ಧ ಮಹಿಳಾ ರಾಜಕಾರಣಿಗಳು ಬಂದು ರಾಜಕಾರಣ ಮಾಡೋ ಸಂಖ್ಯೆ ತೀರಾ ಕಡಿಮೆ ರಾಜ್ಯದಲ್ಲಿ. ಎಲ್ಲೊಬ್ಬರು ನಾನು ಕೂಡ ಬೆಂಗಳೂರಂಥ ಒಂದು ಕ್ಷೇತ್ರದಲ್ಲಿ ಹೋರಾಟ ಮಾಡಿ ರಾಜಕಾರಣ ಮಾಡ್ತೀನಿ, ಸೇವೆ ಮಾಡ್ತೀನಿ ಅಂತ ಬಂದು ಕೂತಿದ್ದಾರೆ. ಮೂಲತಃ ಅವರು ಮಂಡ್ಯದವರು, ರಾಮನಗರ ಸೊಸೆ, ಬೆಂಗಳೂರಲ್ಲಿ ಶಾಸಕಿ ಆಗ್ತೀನಿ ಅಂತ ನಿಂತಿದ್ದಾರೆ. ಸೊ ಅದು ಹೇಗೆ ಸಾಧ್ಯ, ಏನು ಕತೆ, ಎಲ್ಲಿ, ಎಲ್ಲವನ್ನು ಕೂಡ ಹೇಳ್ತಾರೆ. ಮೇಡಮ್ ನಮಸ್ಕಾರ.